ಕಾಲದಲ್ಲಿ ನಾವು ಓದ್ತಿದ್ದಲ್ಲಿ ಟಿ ಕೆ ರಾಮರಾವ್ ಇರ್ಬೋದು, ಎಂಡಮೂರಿ ಇರ್ಬೋದು, ಅಥವಾ ಹಲವಾರು ಲೇಖಕರು, ಮಹಿಳಾ ಲೇಖಕಿಯರು, ಲೇಖಕರು ಎಲ್ಲರೂ ಆ ಧಾರಾವಾಹಿಯಾಗಿ ಬಂದರೆ ಇವತ್ತು ಹೇಗೆ ಧಾರಾವಾಹಿಯನ್ನು ಮುಗಿದಿದ್ದು ನೋಡ್ತಾ ಇದ್ದೀವಿ. ಹಾಗೆ ಓದ್ತಾ ಇದ್ದಾರೆ. ಆ ಓದು ಇವತ್ತಿಗೂ ಇದೆ ಅಂತ ಹೇಳೋದಕ್ಕೆ ಕೆಲವು ಪತ್ರಿಕೆಗಳು ಸಾಕಿದೆ. ಉದಾಹರಣೆಗೆ ಮಂಗಳ ಪತ್ರಿಕೆ, ಮಂಗಳ ಪತ್ರಿಕೆಯಲ್ಲಿ ಬರುವ ಧಾರಾವಾಹಿಗಳು ಭಾಳ ಜನಪ್ರಿಯವಾಗ್ತದೆ. ಹಾಗೆ ಸುಡಾದಲ್ಲಿ ಬರುತ್ತೆ ಅಥವಾ ತರಂಗದಲ್ಲಿ ಬರುತ್ತೆ. ಅಂದಿನಿಂದ ಆನಂತರ ಅವರು ಸುಮಾರು ಪುಸ್ತಕಗಳು ಬರೆದಿದ್ದಾರೆ. ಪದ್ಮಲತಾ ಮೋಹನ್, ಇಂದು ಸಪ್ನ ಬುಕ್ ಹೌಸ್ನಲ್ಲಿ ನನ್ನ ಮೃತ್ಯುಚುಮ್ಮನ ಪುಸ್ತಕ ಬಿಡುಗಡೆಯಾಯಿತು. ಬಿಡುಗಡೆಯನ್ನು ಮಾಡಿದಂತಹ ಜೋಗಿಯವರು ಇಂದಿನ ಪ್ರಸ್ತುತ ಸಮಾಜದ ಸಮಸ್ಯೆಗಳ ಬಗ್ಗೆ ವಿಷಯವನ್ನು ತೆಗೆದುಕೊಂಡು ಕತೆ ಬರೆಯುವುದು ಬಹಳ ಮುಖ್ಯ ಅಂತ ಹೇಳಿ ಉದಯೋನ್ಮುಖ ಬರಹಗಾರರು ಹೆಚ್ಚು ಹೆಚ್ಚು ಬರಿಬೇಕು ಅಂತ ನಮಗೆ ಪ್ರೋತ್ಸಾಹದ ಮಾತುಗಳನ್ನಾಡಿದರು. ಹಾಗೆ ಕೃತಿ ಪರಿಚಯ ಮಾಡಿಕೊಟ್ಟಂತಹ ಶ್ರೀಯುತ ಜಿ ಎನ್ ಮೋಹನ್ರವರು ಕೃತಿಯಲ್ಲಿರುವ ಕೆಲವು ಮುಖ್ಯ ಅಂಶಗಳ ಬಗ್ಗೆ ಮಾತನಾಡಿದರು. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತು ರೊಮ್ಯಾನ್ಸ್ ಎರಡು ಜೊತೆಯಾಗಿ ಹೋಗುವಂತಹ ಒಂದು ಪುಸ್ತಕ ಇದು. ಖಂಡಿತ ಈಗಿನ ಯುವ ಜನಾಂಗದವರಿಗೆ ಇಂತಹ ಕಥೆಗಳ ಅವಶ್ಯಕತೆ ಇದೆ. ಮೊಬೈಲ್ ಟಿ ವಿಯಂತಹ ಒಂದು ಹಾವಳಿಗಳಿಂದಾಗಿ ಪುಸ್ತಕ ಓದುವವರ ಸಂಖ್ಯೆ ಕೂಡ ಕಡಿಮೆಯಾಗಿದೆ. ಈ ಸಮಯದಲ್ಲಿ ಬರಹಗಾರರು ಕೂಡ ಹೊಸ ರೀತಿಯಲ್ಲಿ ಯೋಚಿಸಬೇಕು. ಹೇಗೆ ಇವಾಗ ಇನ್ಸ್ಟೆಂಟ್ ನೂಡಲ್ಸ್ ಹೆಚ್ಚು ಜನಪ್ರಿಯ ಆಗ್ತದೆ, ಯಾಕೆಂದರೆ ಬಹಳ ಸುಲಭವಾಗಿ ಮಾಡಬಹುದು. ಹಾಗೆ ಬಹಳ ಸುಲಭವಾಗಿ ಓದುವಂತಹ ಪುಸ್ತಕ ಕೂಡ ಈಗಿನ ಜನರಿಗೆ ಕೊಟ್ಟರೆ ಓದೇ ಓದ್ತಾರೆ ಅಂತ ಹೇಳುವುದನ್ನು ಜಿ ಎನ್ ಮೋಹನ್ರವರು ಹೇಳಿದರು. ಇದನ್ನು ಅರಿತುಕೊಂಡು ನಾನು ಕೂಡ ಅದೇ ಮಾರ್ಗದಲ್ಲಿ ಕತೆಗಳನ್ನು ಬರಿತಾ ಇರೋದು. ಮೌಲ್ಯಾಧಾರಿತ ಲೇಖನಗಳು ಪುಸ್ತಕ ಮಾಡಬೇಕು ಅಂತ ನನಗೆ ಆಶಯ ಇದೆ. ಪತ್ರಿಕೆಯಲ್ಲಿ ಬರಿತಾ ಇದ್ದೆ ನಾನು ಅದರ ಲೇಖನಗಳನ್ನು. ಅದು ಒಂದು ರೀತಿಯ ಬೇರೆ ಜನ ಮೆಚ್ಚುವಂತಹ ವಿದ್ಯಾರ್ಥಿಗಳಿಗೆ, ನಾನು ಶಿಕ್ಷಕಿಯಾಗಿರೋದ್ರಿಂದ ಆ ನಿಟ್ಟಿನಲ್ಲಿ ಕೂಡ ನಾನು ಬಹಳಷ್ಟು ಬರಿತಾ ಇದ್ದೇನೆ. ಮುಂದೆ ಅದನ್ನು ಪುಸ್ತಕ ಮಾಡಬೇಕು ಅಂತ ನಾನು ನಿರ್ಧರಿಸಿದ್ದೇನೆ. ಹಾಗೆ ಈ ಮೃತ್ಯುಚುಮ್ಮನ ಪುಸ್ತಕದಲ್ಲಿ ಒಂದು ಹೆಸರೇ ಶೀರ್ಷಿಕೆ ಹೇಳುವಂತೆ ಒಂದು ಮೃತ್ಯು ಮತ್ತು ಚುಮ್ಮನ ಬಹಳ ಮುಖ್ಯವಾಗಿ ಇದರಲ್ಲಿ ಪಾತ್ರ ವಹಿಸ್ತದೆ. ಒಂದು ಚುಮ್ಮನವು ಯಾವಾಗಲೂ ವ್ಯಕ್ತಿಗಳನ್ನು ಹತ್ತಿರಕ್ಕೆ ತರುತ್ತದೆ, ಹಾಗೆ ಒಂದು ಮೃತ್ಯು ದೂರ ಮಾಡ್ತದೆ. ಆದರೆ ಈ ಕಥೆಯಲ್ಲಿ ಇದಕ್ಕೆ ವಿರುದ್ಧವಾಗಿ ಇರೋದು, ಒಂದು ಚುಮ್ಮನವು ನಾಯಕ ಮತ್ತು ನಾಯಕಿಯನ್ನು ಬೇರೆ ಮಾಡ್ತದೆ, ಹಾಗೆ ಒಂದು ಮೃತ್ಯು ಅವರನ್ನು ಹತ್ತಿರಕ್ಕೆ ತರುತ್ತದೆ. ಈ ಎಳೆಯಲ್ಲಿ ಬರೆದಿರುವಂತಹ ಧಾರಾವಾಹಿ ಇದು ಮಂಗಳದಲ್ಲಿ ಒಲವಿನ ಉಯ್ಯಾಲೆ ಹೆಸರಿನಲ್ಲಿ ಪ್ರಕಟ ಆಯಿತು, ಜನಪ್ರಿಯ ಆಯಿತು. ಈಗ ನಿರಂತರ ಪ್ರಕಾಶನದವರು ಇದನ್ನು ಪುಸ್ತಕ ಮಾಡಿ ಮೃತ್ಯುಚುಮ್ಮನ ಶೀರ್ಷಿಕೆಯಡಿಯಲ್ಲಿ ತಂದಿದ್ದಾರೆ. ಇದು ಖಂಡಿತ ಓದುಗರಿಗೆ ಮೋಸ ಆಗಲ್ಲ ಇದನ್ನು ತಗೊಂಡ್ರೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅಂದ್ರೆ ತಂತ್ರಜ್ಞಾನದಲ್ಲಿ ಡಿಜಿಟಲ್ ರೀಡಿಂಗ್ ಅಂತ ಇದೆ. ಆದರೆ ಆ ಡಿಜಿಟಲ್ ರೀಡಿಂಗ್ ಅಲ್ಲಿ ನಮಗೆ ಪುಸ್ತಕ ಹಿಡಿದು ಓದುವ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಯಾಕಂದ್ರೆ ನಾನು ಯುವ ಜನಾಂಗದವರು ಹೋಗಿ ಪುಸ್ತಕ ಪರ್ಚೇಸ್ ಮಾಡೋದನ್ನು ನೋಡಿದ್ದೇನೆ ನಾನು. ನಿಮಗೆ ಕರೆಂಟ್ ಕೈ ಕೊಟ್ಟರೆ, ಚಾರ್ಜರ್ ಇಲ್ಲ ಅಂತ ಹೇಳಿದರೆ ಮೊಬೈಲ್ ಕೂಡ ಆಫ್ ಆಗ್ಬೋದು. ಆದರೆ ಪುಸ್ತಕ ನಿಮ್ಮ ಜೊತೆ ನಿರಂತರವಾಗಿ ಎಲ್ಲಿ ಬೇಕಾದರೂ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಹೋಗಿ ಕೂತರೂ ನಿಮಗೇನು ನೆಟ್ವರ್ಕ್ನ ಅಗತ್ಯ ಸಹ ಇರುವುದಿಲ್ಲ. ಆ ಪುಸ್ತಕ ಜೊತೆಗಿದ್ದರೆ ನಿಮಗೆ ಸಮಯ ಕಳಿಬಹುದು. ಆದರೆ ಉಳಿದದ್ದೆಲ್ಲವನ್ನು ನಾವು ನಂಬಲಿಕ್ಕಾಗೋದಿಲ್ಲ. ಬ್ಯಾಟ್ರಿ ಇಲ್ಲ ಅಂದರೆ ಫೋನ್ ವರ್ಕ್ ಆಗಲ್ಲ, ಕರೆಂಟ್ ಇಲ್ಲ ಅಂದರೆ ಟಿ ವಿ ವರ್ಕ್ ಆಗಲ್ಲ. ಆ ಸಮಯದಲ್ಲಿ ನಿಮಗೆ ಇರುವಂತಹ ಒಂದೇ ಒಂದು ಒಳ್ಳೆಯ ಗೆಳೆಯ ಅಂತ ಹೇಳಿದರೆ ಪುಸ್ತಕನೇ. ಆದ ಕಾರಣ ಪುಸ್ತಕದ ಒಂದು ಇದು ಇಂಪಾರ್ಟೆನ್ಸ್ ಕಡಿಮೆ ಆಗೋದಿಲ್ಲ. ಹೇಗೆ ರೇಡಿಯೋ ಎಫ್ ಎಂ ರೇಡಿಯೋ ಮೂಲಕ ವಾಪಸ್ ಬಂದಿದ್ದು, ಇವಾಗ ಪುಸ್ತಕ ಕೂಡ ಹಾಗೆ ಮತ್ತೆ ಜನಪ್ರಿಯ ಖಂಡಿತ ಆಗ್ತದೆ. ಯುವ ಜನರು ಯುವ ಜನಾಂಗದವರು ಓದ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ.